ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ಲಾಗಿ ಸೊಪ್ಪು ಸಾರು ಅಥವಾ ಮೊಸಪ್ಪು ಅಂತ ಏನು ಕರಿತೀವಿ ಅದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಂಬರೋಣ. ಇಲ್ಲಿ ನಾನು 1 ಕಟ್ಟು ಪಾಲಕ್ ಮತ್ತು ಒಂದು ಸ್ವಲ್ಪ ಸಬ್ಬಸ್ಗೆ ಸೊಪ್ಪು ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಅದು ತೊಗೋಬೋದು. 1¼ ಕಪ್ಪಷ್ಟು ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ, 2 ಟೊಮೆಟೊ, 1 ಬೆಳ್ಳುಳ್ಳಿ, 1/2 ಕಪ್ ತೆಂಗಿನಕಾಯಿ ತುರಿ, 2 ಟೇಬಲ್ಸ್ಪೂನ್ ಸಾಂಬಾರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ಸ್ಪೂನ್ ಎಣ್ಣೆ, 1 ಈರುಳ್ಳಿ, 1/2 ಟೇಬಲ್ಸ್ಪೂನ್ ಜೀರಿಗೆ, ಹಾಗೆ ಕರಿಬೇವಿನ ಸೊಪ್ಪು 2 ಕಡಿ ತೊಗೊಂಡಿದ್ದೀನಿ, ಮತ್ತು ಸಾಸಿವೆ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಓಕೆ, ಇವಾಗ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. 1 ತಪ್ಪಲೆಗೆ ನೀರನ್ನ ಕಾಯಿಸೋ ಇಟ್ಕೊಂಡಿದ್ದೀನಿ. ಇವಾಗ ತೊಳೆದಿಟ್ಕೊಂಡಿರೋ ಬೇಳೆನ ಹಾಕಿಬಿಟ್ಟು ಕುದಿ ಬಂದಮೇಲೆ, 1 ಕುದಿ ಬಂದಮೇಲೆ ಇದಕ್ಕೆ ನಾವು ಬಿಡಿಸಿ ತೊಳೆದು ಇಟ್ಕೊಂಡಿರೋ ಅಂಥ ಸೊಪ್ಪನ್ನ ಹಾಕ್ಕೊಳ್ಬೇಕಾಗುತ್ತೆ. ಇವಾಗ ಚೆನ್ನಾಗಿ ಕುದಿತಾ ಇದೆ, ಸೊಪ್ಪು ಹಾಕ್ಕೊಳ್ಳೋಣ. ಸೊಪ್ಪು ಹಾಕೋತಾ ಇದ್ದೀನಿ. ಇವಾಗ ನಾವು ಸೊಪ್ಪು ಮೇಲೆ 2 ಟೊಮೆಟೊ ಇಟ್ಕೊಂಡಿದ್ವಲ್ಲ, ಅದನ್ನು ಇಟ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ 1 ಈರುಳ್ಳಿಗೆ 1/2 ಟೇಬಲ್ಸ್ಪೂನ್ ಜೀರಿಗೆ ಹಾಕಿಟ್ಟಿದ್ದೆ. ಅದು ಯಾಕಪ್ಪ ಅಂತಂದರೆ, ಅದರೊಳಗೆ ಎಣ್ಣೆ ಹಾಕಿಡೋದ್ರಿಂದ ಅದು ಜೀರಿಗೆ ಏನಿರುತ್ತೆ ಅದು ಅರಳಾಡಲ್ಲ, ಕೆಳಗಡೆ ಎಲ್ಲೂ ಸೊಪ್ಪು ಜೊತೆ ಬೆರೆತೋಗಲ್ಲ ಅಂತಂದ್ಬಿಟ್ಟು ಆ ಥರ ಇಡೋದು. ಬೇಕಾದರೆ ನಾನು ಆಮೇಲೆ ಬೆಂದಮೇಲೆ ತೋರಿಸ್ತೀನಿ ಅದು ಹೆಂಗೆ ಇಟ್ಟಿರ್ತೀವೋ ಹಾಗೆ ಇರುತ್ತೆ. ಓಕೆ, ನಾನು ಮಿಕ್ಕಿರೋ ಈರುಳ್ಳಿ ಹಾಕೋತಾ ಇದ್ದೀನಿ. ಒಬ್ಬೊಬ್ಬರು ಜೀರಿಗೆನ ಒಗ್ಗರಣೆ ಕೂಡ ಹಾಕೋತಾರೆ, ಹಾಗಾದರೂ ಹಾಕೋಬೋದು. ಈ ಥರ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಕೂಡ ಹಾಕೋತಾ ಇದ್ದೀನಿ ನಾನು. ಇವಾಗೆಲ್ಲ ಹಾಕಿದ್ದಾಗಿದೆ, ಇದು ಚೆನ್ನಾಗಿ ಬೇಯಬೇಕು ಅಂಥವ್ರಿಗೂ ನಾವು ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸೋಣ. ಓಕೆ ನೋಡಿ, ಇವಾಗೆಲ್ಲ ಬೆಂದಿದೆ, ನಾನು ತೆಗ್ದಿನಿ ನೋಡಿ. ಜೀರಿಗೆ ನಾವೇನು ಇಟ್ಕೊಂಡಿದ್ವಿ ಅವು ಒಂಚೂರು ಅಳ್ಳಾಡಿಲ್ಲ, ಸೊಪ್ಪು ಜೊತೆ ಬೆರೆತೋಗಿಲ್ಲ. ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ರುಬ್ಲಿಕ್ಕೆ ಏನೇನು ತೊಗೋಬೇಕಂತ ಹೇಳ್ತೀನಿ. ಮೊದಲಿಗೆ ಟೊಮೆಟೊ ಬೆಂದಿರೋವಂಥದ್ದು, ಬೆಳ್ಳುಳ್ಳಿ, ಈರುಳ್ಳಿ, ಜೀರಿಗೆ, ಏನೇನು ಮೇಲ್ಗಡೆ ಇಟ್ಟಿದ್ವಿ ನಾವು ಅದನ್ನೆಲ್ಲ ತಗೊಂಡು ಮೊದಲು ಚೆನ್ನಾಗಿ ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಸೊಪ್ಪು ಹಾಕ್ಕೋಬೇಡಿ, ಸೊಪ್ಪು ಹಾಕ್ಕೊಂಡ್ರೆ ಫುಲ್ಲು ಪೇಸ್ಟ್ ಆದಂಗೆ ಆಗ್ಬಿಡುತ್ತೆ. ಮೇಲ್ಗಡೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಜೀರಿಗೆ ಏನೇನು ಇಟ್ಟಿದ್ವಿ ಅದನ್ನು ಹಾಕ್ಕೊಂಡು 1 ಕಪ್ ತೆಂಗಿನಕಾಯಿ ತುರಿ ನಾವೇನು ಮಡಗಿದ್ವಿ ಅದು, ಹಾಗೆ ಸಾಂಬಾರ್ ಪೌಡರ್ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ ಅದನ್ನು. ಹಾಗೆ ಸೊಪ್ಪು ಅದು ತಣ್ಣಗಾಗಲಿ ಅಂದ್ಬಿಟ್ಟು 1 ತಟ್ಟೆಗೆ ಸೊಪ್ಪನ್ನ ತೆಗೆದಿಟ್ಕೋತಾ ಇದ್ದೀನಿ ನಾನು. ಬರೀ ಸೊಪ್ಪು, ಬೇಳೆ ಹಾಕ್ಕೋಬೇಡಿ, ಬರೀ ಸೊಪ್ಪನ್ನ ತಗೊಂಡು ಈ ಥರ ಆರಲಿಕ್ಕೆ ಹರಡಿ ತಟ್ಟೆ ಮೇಲೆ, ಬೇಗ ಆರುತ್ತೆ, ಇಲ್ಲಾಂದರೆ ಮುಖಕ್ಕೆ ಸಿಡಿದ್ಬಿಡುತ್ತೆ. ನಾವು ಮಿಕ್ಸಿಗೆ ಹಾಕುವಾಗ ನೀರನ್ನೆಲ್ಲ ಬಸ್ಬಿಟ್ಟು ಸೊಪ್ಪನ್ನ ಮಾತ್ರ ಹಾಕ್ಕೊಳ್ಳಿ, ನಾವು ಅದನ್ನು ರುಬ್ಕೊಂಬರೋಷ್ಟೊತ್ತಿಗೆ ಇದು ಆರಿರುತ್ತೆ. ಸೊಪ್ಪನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ನೋಡಿ ನಾನು, ನೋಡ್ಬೋದು ನಿಮ್ಮದು, ಬೇಳೆ ಮಾತ್ರ ಇದೆ ಇದರಲ್ಲಿ. ಇವಾಗ ನೋಡಿ ನಾನು ರುಬ್ಕೊಂಬಂದಿದ್ದೀನಿ ನುಣ್ಣಗೆ, ಅದನ್ನ ಹಾಕೋತಾ ಇದ್ದೀನಿ. ಇವಾಗ ನಾವೇನು ತೆಗೆದಿಟ್ಕೊಂಡಿದ್ವಿ ಅದನ್ನು ಸೊಪ್ಪು ಹಾಕ್ಕೊಂಡು ಜಾಸ್ತಿ ಹೊತ್ತು ರುಬ್ಬಕ್ಕೆ ಹೋಗ್ಬೇಡಿ, ಒಂದೇ ಒಂದು 5 ಸೆಕೆಂಡ್ಸು ಅಷ್ಟೇ, ತರಿ ತರಿಯಾಗಿ ರುಬ್ಬಬೇಕು. ಜಾಸ್ತಿ ನುಣ್ಣಗಾದರೆ ಟೇಸ್ಟ್ ಚೆನ್ನಾಗಿರಲ್ಲ, ಒಬ್ರೊಬ್ಬರು ಮಸಿತಾರೆ, ಹಾಗೂ ಕೂಡ ಮಾಡ್ಕೋಬೋದು ನೀವು. ಹಾಕ್ಕೊಂಡು ಜಾರ್ ತೊಳೆದ್ಬಿಟ್ಟು ನೀವು ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಕರೆಕ್ಟಾಗಿದೆ. ನಾನು ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸರ್ತಿ ಕುದಿ ಬರಬೇಕು. ಇದು ಚೆನ್ನಾಗಿ 2-3 ಸರ್ತಿ ಕೈ ಆಡಿಸ್ಬಿಟ್ಟು ಚೆನ್ನಾಗಿ ಕುದಿಸಿ. ಓಕೆ, ಇವಾಗ ಸಾಂಬಾರ್ಗೆ ಒಗ್ಗರಣೆ, ನಾವು ಹಳ್ಳಿಗಳ ಕಡೆ ಒಗ್ಗರಣೆ ಹಾಕೋಲ್ಲ, ಇಲ್ಲಿ ಸಿಟಿ ಕಡೆ ಹಾಕ್ತಾರೆ, ಅದಕ್ಕೆ ನಾನು ಒಗ್ಗರಣೆ ಹಾಕೋದನ್ನ ಕೂಡ ತೋರಿಸ್ತಾ ಇದ್ದೀನಿ. ಒಂದು ಒಗ್ಗರಣೆ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಸಾಸಿವೆ ಚಿಟಪಟ ಅಂದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು ಸರ್ತಿ ಕೈ ಆಡಿಸಿ ಕುದಿತಾ ಇರೋವಂಥ ಸಾಂಬಾರ್ಗೆ ಹಾಕ್ಕೋಬಿಡಿ. ಸಾರೆಲ್ಲ ಚೆನ್ನಾಗಿ ಕುದ್ದ ಮೇಲೆ
ಸಾರನ್ನ ಆಫ್ ಮಾಡ್ಕೊಳ್ಳಿ. ಓಕೆ, ಇವಾಗ ಚೆನ್ನಾಗಿ ಆಗಿದೆ. ನಾನು ಇವಾಗ ಸರ್ವ್ ಮಾಡ್ಕೋತಾ ಇದ್ದೀನಿ. ಮುದ್ದೆ ಜೊತೆ ಸೂಪರಾಗಿರುತ್ತೆ. ಸೊಪ್ಪುಗಳು ತುಂಬ ಒಳ್ಳೆಯದು ನಮ್ಮ ಕಣ್ಣಿಗೆ, ನಮ್ಮ ದೇಹಕ್ಕೆ ಕೂಡ ತುಂಬ ಒಳ್ಳೆಯದು. ಹೆಚ್ಚು ಹೆಚ್ಚು ಉಪಯೋಗಿಸಿ ನಿಮ್ಮ ಆಹಾರದಲ್ಲಿ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಸೊಪ್ಪುಸಾರನ್ನ ಮಾಡ್ಬೋದು ಅಂತ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.